ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಫುಡ್ಸ್. ಇವತ್ತಿನ ವಿಡಿಯೋದಲ್ಲಿ ಪಾನಿಪುರಿ ಹೇಗೆ ಮಾಡೋದು ಅಂತ ನೋಡೋಣ. ರೋಡ್ ಸೈಡ್ನಲ್ಲಿ ಸಿಗುವಂತಹ ಪಾನಿಪುರಿ ಅಥವಾ ಈ ಗೋಲ್ಗಪ್ಪ ಅಂತಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಸೊ ನೋಡಿದ್ರೇ ಎಲ್ಲರ ಬಾಯಿನಲ್ಲೂ ನೀರು ಬರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಅಲ್ವಾ. ಸೊ ಈ ಪಾನಿಪುರಿಯನ್ನು ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಾನಿಪುರಿ ಫುಲ್ ಪ್ರಿಪರೇಷನ್ ಈ ವಿಡಿಯೋದಲ್ಲಿ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾವಾಗಲೂ ಪಾನಿಪುರಿ ಮಾಡಬೇಕಾದ್ರೆ ಪೂರಿಯನ್ನು ಹೊರಗಡೆಯಿಂದ ತರ್ತೀವಿ ಅಲ್ವಾ. ಸೊ ಪೂರಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಈ ವಿಡಿಯೋ ನೋಡಿದಾದಮೇಲೆ ನೀವು ಕೂಡ ಇಷ್ಟೇ ಕ್ರಿಸ್ಪಿಯಾಗಿರೋಂತಹ ಪೂರಿಯನ್ನು ಮನೆಯಲ್ಲೇ ಈಸಿಯಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ಇಷ್ಟೇ ಪರ್ಫೆಕ್ಟ್ ಆಗಿರೋಂತಹ ಪಾನಿಪುರಿನ ನೀವು ಮಾಡ್ಬೋದು. ಸೊ ತಡ ಮಾಡದೆ ಪಾನಿಪುರಿ ಹೇಗೆ ಮಾಡೋದು ನೋಡೋಣ. ಒಂದು ಬೌಲ್ನಲ್ಲಿ 1 ಕಪ್ ಆಗುವಷ್ಟು ಬಾಂಬೆ ರವೆ ಹಾಕ್ಕೊಳ್ತಾ ಇದ್ದೀನಿ. ಬಾಂಬೆ ರವೆ ಅಂತಂದರೆ ಉಪ್ಪಿಟ್ಟಿನ ರವೆ. ಸೊ ನಾವು ಉಪ್ಪಿಟ್ಟಿಗೆಲ್ಲ ಯೂಸ್ ಮಾಡ್ತೀವಲ್ವ ರವೆ, ಸೊ ಅದೇ ರವೆ. ಆ ರವೆಯನ್ನು 1 ಕಪ್ನಷ್ಟು ಹಾಕ್ಕೊಳ್ಳಿ. ಈಗ ಇದಕ್ಕೆ 3 ಟೇಬಲ್ಸ್ಪೂನ್ನಷ್ಟು ಮೈದಾ ಹಾಕ್ಕೊಳ್ಬೇಕು. ಸೊ ನೀವಿಲ್ಲಿ ಮೈದಾ ಬದಲಿಗೆ ಬೇಕಿದ್ರೆ ಗೋಧಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ಬೋದು. ಈಗ ಇದಕ್ಕೆ 1/4 ಟೀಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಪಿಂಚ್ನಷ್ಟು ಸೋಡಾ. ಸೋಡಾ ಜಾಸ್ತಿ ಹಾಕ್ಕೊಳ್ಬಾರ್ದು, 1 ಪಿಂಚ್ನಷ್ಟಾದರೆ ಸಾಕಾಗತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲಿ. ಸೊ ನೋಡಿ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದಾದಮೇಲೆ ಈಗ ಇದಕ್ಕೆ 1/4 ಕಪ್ನಷ್ಟು ಬಿಸಿ ನೀರನ್ನು ತೊಗೊಂಡಿದ್ದೀನಿ. ಬಿಸಿ ನೀರಿನಲ್ಲೇ ಕಲಿಸ್ಬೇಕು ಇದನ್ನು. ಸೊ ಬಿಸಿ ನೀರನ್ನು ತೊಗೊಳ್ಳಿ. ಸೊ 1/4 ಕಪ್ಪನ್ನು ಒಂದೇ ಸಲ ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ನೋಡೋಣ. ಸೊ ನೀರು ಬೇಕು ಅಂತ ಅನ್ಸಿದ್ರೆ ಮತ್ತೆ ಸ್ವಲ್ಪ ಹಾಕ್ಕೊಳ್ಬೋದು. ಈಗ 1 ಸ್ಪೂನ್ನಿಂದ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈಗ ಇನ್ನೂ ಸ್ವಲ್ಪ ನೀರು ಬೇಕಾಗಿದೆ, ಸೊ ಹಾಕ್ಕೊಂಡಿದ್ದೀನಿ. ಸೊ ನನಗಿಲ್ಲಿ 1/4 ಕಪ್ನಷ್ಟು ನೀರು ಬೇಕಾಯಿತು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಕೈನಿಂದ ಚಪಾತಿ ಹಿಟ್ಟಿನ ರೀತಿಯಲ್ಲಿ ಕಲಸ್ಕೊಳ್ಬೇಕು. ರವೆ ಆಗಿರೋದ್ರಿಂದ ನೀರನ್ನು ಬೇಗ ಅಬ್ಸರ್ವ್ ಮಾಡ್ಕೊಳತ್ತೆ. ಸೊ ನೋಡಿ ರೀತಿ ಕಲಸ್ಕೊಂಡು ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ. ನೋಡಿ ರೀತಿಯಾಗಿ ಚೆನ್ನಾಗಿ ನಾದ್ಕೊಳ್ಬೇಕು. ಈ ರೀತಿ ನಾದ್ಕೊಂಡಿದ್ದಾದಮೇಲೆ ಈಗ ಇದರ ಮೇಲೆ ಒಂದು ತೇವ ಇರೋಂತಹ ಕ್ಲಾತನ್ನು, ವೆಟ್ ಕ್ಲಾತನ್ನು ಕವರ್ ಮಾಡಬೇಕು. ಕಂಪಲ್ಸರಿ ನೀವು ವೆಟ್ ಕ್ಲಾತನ್ನು ಕವರ್ ಮಾಡಲೇಬೇಕು. ರವೆ ಆಗಿರೋದ್ರಿಂದ ಗಾಳಿಗೆ ಡ್ರೈ ಆಗೋಂತಹ ಚಾನ್ಸಸ್ ತುಂಬ ಇರುತ್ತೆ. ಡ್ರೈ ಆದರೆ ನಿಮಗೆ ಪೂರಿ ಅನ್ನೋದು ಉಬ್ಬೋದಿಲ್ಲ, ಪೂರಿ ಚೆನ್ನಾಗಿ ಬರೋದಿಲ್ಲ. ಸೊ ಕಂಪಲ್ಸರಿ ನೀವು ಇದರ ಮೇಲೆ ತೇವ ಇರೋಂತಹ ಒಂದು ಬಟ್ಟೆಯನ್ನು ಕವರ್ ಮಾಡಿ ಇದರ ಮೇಲೆ ಒಂದು ಕ್ಯಾಪನ್ನು ಕ್ಲೋಸ್ ಮಾಡಿ 15 ಮಿನಿಟ್ಸ್ ಇದನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಸೊ ಇದನ್ನು 15 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಡೋಣ. ನೋಡಿ ಈಗ 1/2 ಗಂಟೆ ಆಗಿದೆ, ಕ್ಯಾಪನ್ನು ಓಪನ್ ಮಾಡೋಣ. ಸೊ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ನೆಂದಿದೆ. ಸೊ ನೋಡಿದ್ರಲ್ಲ, ಈಗ ಇದನ್ನು ಚೆನ್ನಾಗಿ ಒಂದೆರಡು ಸಲ ನಾದ್ಕೊಳ್ಳಿ. ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡಿದ್ದಾದಮೇಲೆ ಈಗ ಒಂದು ಚಪಾತಿ ಮಣೆಯನ್ನು ತೊಗೊಳ್ಳೋಣ. ಸೊ ಈಗ ಇದರ ಹಿಟ್ಟಿನಲ್ಲಿ ಚಪಾತಿ ಹಿಟ್ಟಿನ ಸೈಜ್ನಲ್ಲಿ ಈ ರೀತಿ ಉಂಡೆಗಳನ್ನಾಗಿ ಮಾಡ್ಕೊಳ್ಳಿ. ಸೊ ನೋಡಿ ಈ ಸೈಜ್ನಲ್ಲಿ ಮಾಡ್ಕೊಳ್ಬೇಕು. ಸೊ ಈಗ ಇದನ್ನು ಲಟ್ಟಿಸ್ಕೊಳ್ಬೇಕು. ಸೊ ನಾನಿಲ್ಲಿ ಲಟ್ಟಿಸ್ಕೊಳ್ಳೋದಕ್ಕೆ ಹಿಟ್ಟನ್ನಾಗಲಿ ಎಣ್ಣೆನಾಗಲಿ ಯೂಸ್ ಮಾಡ್ತಿಲ್ಲ. ಸೊ ನೋಡಿ ಎಷ್ಟು ನೀಟಾಗಿ ಬರ್ತಿದೆ ಅಂತ. ಸ್ವಲ್ಪ ಕೂಡ ಮಣೆಗೆ ಹಿಡಿತಿಲ್ಲ, ಕೈ ಕೂಡ ಸ್ವಲ್ಪನೂ ಅಂಟ್ತಿಲ್ಲ. ಸೊ ತುಂಬ ಚೆನ್ನಾಗಿ ಬರ್ತಿದೆ. ಸೊ ಈ ರೀತಿ ಲಟ್ಟಿಸ್ಕೊಳ್ಬೇಕು. ತುಂಬ ಮಂದವಾಗೂ ಲಟ್ಟಿಸ್ಬಾರ್ದು, ತುಂಬ ತೆಳುವಾಗಿಯೂ ಲಟ್ಟಿಸ್ಕೋಬೇಡಿ. ಸೊ ನೋಡಿ ಈ ಸೈಜ್ನಲ್ಲಿ ಲಟ್ಟಿಸ್ಕೊಳ್ಳಿ. ಈ ಸೈಜ್ನಲ್ಲಿ ಲಟ್ಟಿಸಿದ್ದಾದಮೇಲೆ ಈ ರೀತಿ ಯಾವುದಾದ್ರೂ ಕ್ಯಾಪನ್ನು ತೊಗೊಳ್ಳಿ. ನಾನಿಲ್ಲಿ ಬಾಟಲ್ ಕ್ಯಾಪನ್ನು ತೊಗೊಂಡಿದ್ದೀನಿ. ಇಲ್ಲ ಅಂತಂದರೆ ಯಾವುದಾದ್ರೂ ಮನೇಲಿರೋಂತಹ ರೌಂಡ್ ಶೇಪ್ನಲ್ಲಿರೋಂತಹ ಈ ರೀತಿ ಕಪ್ಪನ್ನು ತೊಗೊಳ್ಳಿ. ಸೊ ಇದರಿಂದ ಕಟ್ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಕಟ್ಟರ್ ಇದ್ದರೆ ಸೊ ನೀವು ಅದನ್ನು ಬೇಕಿದ್ರೆ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಬಾಟಲ್ ಕ್ಯಾಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಇದನ್ನು ಕಟ್ ಮಾಡ್ಕೊಳ್ಳಿ ಸುತ್ತಲೂ. ಸೊ ನೋಡಿ ನೀಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈಗ ಇದನ್ನು ನೀಟಾಗಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ಪೂರಿಗಳನ್ನು ನೀಟಾಗಿ ತೆಗೆದುಕೊಳ್ಳಿ. ನೋಡಿ ಈಸಿಯಾಗಿ ಬರುತ್ತೆ ಇದು. ಸೊ ನೋಡಿ ಈ ರೀತಿಯಾಗಿ ತೆಗೆದುಕೊಳ್ಳಿ. ಈಗ ಒಂದು ಪ್ಲೇಟ್ನಲ್ಲಿ ಇದನ್ನು ತೆಗೆದಿಟ್ಕೊಳ್ಳೋಣ. ಸೊ ಈಗ ಎಡ್ಜಸ್ನೆಲ್ಲ ಈ ರೀತಿ ನೀಟಾಗಿ ತೆಗೆದುಕೊಂಡ್ರೆ ಪೂರಿ ಎಲ್ಲ ನೀಟಾಗಿ ಈಸಿಯಾಗಿ ತೆಗೆದುಕೊಳ್ಬೋದು. ಸೊ ಇದೇ ರೀತಿಯಾಗಿ ಎಲ್ಲವನ್ನು ಕೂಡ ತೆಗೆದುಕೊಳ್ಬೇಕು. ಸೊ ಈಗ ಇದನ್ನೆಲ್ಲವನ್ನು ಕೂಡ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳೋಣ. ಸೊ ಈ ರೀತಿ ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದಾದಮೇಲೆ ಕಂಪಲ್ಸರಿ ಮತ್ತೆ ನಾವು ಒಂದು ವೆಟ್ ಕ್ಲಾತನ್ನು ಕವರ್ ಮಾಡಬೇಕು. ಇಲ್ಲ ಅಂತಂದರೆ ಗಾಳಿಗೆ ಹಿಟ್ಟು ಡ್ರೈ ಆಗಿ ನಿಮಗೆ ಪೂರಿ ಅನ್ನೋದು ಉಬ್ಬೋದಿಲ್ಲ, ಪೂರಿ ಬದಲಿಗೆ ನಿಮಗೆ ಹಪ್ಪಳ ಆಗಿಬಿಡತ್ತೆ, ಆಗ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಸೊ ನೋಡಿ ಮತ್ತೆ ಇನ್ನೊಂದನ್ನು ಇದೇ ರೀತಿಯಾಗಿ ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಂಡಿದ್ದೀನಿ. ಸೊ ಈಗ ಈ ರೀತಿ ಕಟ್ ಮಾಡಿಕೊಂಡು ಈಗ ಇದನ್ನೆಲ್ಲ ನೀಟಾಗಿ ತೆಗೆದುಕೊಂಡು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ.
ಸೊ ಈ ರೀತಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದಾದಮೇಲೆ ಮತ್ತೆ ಅದ್ರ ಮೇಲೆ ವೆಟ್ ಕ್ಲಾತನ್ನು ಕವರ್ ಮಾಡ್ಕೊಳ್ಳಿ. ಸೊ ಈಗ ಎಣ್ಣೆಯನ್ನು ಇಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಸೊ ಈಗ ಒಂದು ಪುರಿಯನ್ನು ಹಾಕ್ಕೊಂಡಿದ್ದೀನಿ. ಸೊ ಹಾಕಿದ್ದಾದಮೇಲೆ ಇದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಉಬ್ಬುತ್ತೆ. ಸೊ ಫಸ್ಟಿಗೆ ಒಂದು ಎರಡು ಹಾಕಿ ಆಮೇಲೆ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಆದಮೇಲೆ ಸ್ವಲ್ಪ ಜಾಸ್ತಿಯನ್ನು ಹಾಕಿ ನೀವು ಎಣ್ಣೆಯಲ್ಲಿ ತೆಲಿಸ್ಕೊಳ್ಬೋದು. ಸೊ ಈ ರೀತಿ ಬ್ರೌನ್ ಕಲರ್ ಬಂದಾದಮೇಲೆ, ಗೋಲ್ಡನ್ ಬ್ರೌನ್ ಬಂದಾದಮೇಲೆ ಇದನ್ನು ತೆಗೆದುಕೊಳ್ಳಿ. ಸೊ ನೋಡಿ ನಾನು ಇಲ್ಲಿ ಐದನ್ನು ಒಟ್ಟಿಗೆ ಹಾಕಿದ್ದೀನಿ. ಸೊ ಈ ರೀತಿ ಚೆನ್ನಾಗಿ ಒಂದು ಸೈಡ್ ಗೋಲ್ಡನ್ ಕಲರ್ ಬ್ರೌನ್ ಬಂದಾದಮೇಲೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಕೂಡ ಈ ರೀತಿ ಚೆನ್ನಾಗಿ ಕಲರ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಈಗ ಇದಾಗಿದೆ. ಇದೇ ರೀತಿ ಉಳಿದಿರುವಂತಹ ಎಲ್ಲ ಪುರಿಗಳನ್ನು ಕೂಡ ಮಾಡ್ಕೊಳ್ಬೇಕು. ಸೊ ಈಗ ನಮ್ಮ ಪಾನಿಪುರಿಗೆ ಬೇಕಾಗಿರೋ ಪೂರಿ ರೆಡಿಯಾಗಿದೆ. ಸೊ ಈಗ ನಾವಿಲ್ಲಿ ಪಾನಿಯನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಒಂದು ಚಿಕ್ಕ ನಿಂಬೆಹಣ್ಣಿನ ಗಾತ್ರದಷ್ಟು. ಸೊ ಈಗ ಇದನ್ನು ಚೆನ್ನಾಗಿ ಕಿವುಚ್ಕೊಳ್ಳೋಣ. ಸೊ ಈಗ ಇದನ್ನು ರಸವನ್ನೆಲ್ಲ ಒಂದು ಬೌಲ್ನಲ್ಲಿ ತೆಗೆದುಕೊಳ್ಳೋಣ. ಸೊ ಈಗ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದ್ಸಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಹುಣಸೆ ಹಣ್ಣಿನ ರಸ ಅನ್ನೋದು ನೀಟಾಗಿ ಬರುತ್ತೆ. ಸೊ ಈಗ ಇದನ್ನು ನೀಟಾಗಿ ತೆಗೆದುಕೊಂಡು ಇಟ್ಕೊಳ್ಳೋಣ. ಸೊ ಈಗ ಇದನ್ನು ಒಂದು ಸೈಡ್ನಲ್ಲಿ ಇಡೋಣ, ಹುಣಸೆ ಹಣ್ಣಿನ ರಸವನ್ನು. ಒಂದು ಮಿಕ್ಸಿ ಜಾರ್ನ ತೊಗೊಳ್ಳೋಣ. ಈಗ ಇದಕ್ಕೆ 4 ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇಟ್ಕೊಂಡಿದ್ದೀನಿ. ಸೊ ಈಗ ಮಿಕ್ಸಿ ಜಾರ್ಗೆ ಮೊದಲಿಗೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ. 3 ಹಾಕ್ಕೊಳ್ಳಿ, ನಾನು ಇಲ್ಲಿ 4 ಹಾಕ್ಕೊಂಡಿದ್ದೀನಿ. 1 ಇಂಚಿನಷ್ಟು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ. ಸೊ ಇದಕ್ಕೇ 1/4 ಟೀಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ 1/4 ಟೀಸ್ಪೂನ್ನಷ್ಟು. ನಿಮಗೆ ಪಾನಿಪುರಿ ಅಂಗಡಿಗಳಲ್ಲೆಲ್ಲ ಕಂಪಲ್ಸರಿ ಬ್ಲ್ಯಾಕ್ ಸಾಲ್ಟನ್ನು ಹಾಕೇ ಹಾಕ್ತಾರೆ. ಸೊ ಇದನ್ನು ಹಾಕಿದ್ರೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. 1/2 ನಿಂಬೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಇನ್ ಕೇಸ್ ಇಲ್ಲ ಅಂತಂದರೆ ನೀವು ಬರೀ ಮಾಮೂಲಿ ಸಾಲ್ಟನ್ನೇ ಹಾಕಿ ಮಾಡ್ಕೊಳ್ಳಿ, ಪರವಾಗಿಲ್ಲ. ಈಗ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಿರಬೇಕು, ತುಂಬ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಸೊ ಈಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಸೊ ಈಗ ಒಂದು ಬೌಲ್ನ ತೊಗೊಳ್ಳೋಣ, ರುಬ್ಕೊಂಡಿರೋಂತಹ ಗ್ರೀನ್ ಚಟ್ನಿಯನ್ನು ಇದಕ್ಕೆ ಹಾಕ್ಕೊಳ್ಳೋಣ. ತೆಗೆದಿಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣಿನ ರಸ, ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ಸೊ ನೀರು ಹಾಕಿದ್ದಾದಮೇಲೆ 1/2 ಟೇಬಲ್ಸ್ಪೂನ್ನಷ್ಟು ಖಾರದ ಪುಡಿ, 1/4 ಟೀಸ್ಪೂನ್ನಷ್ಟು ಪೆಪ್ಪರ್ ಪೌಡರ್ ಮೆಣಸು ಪುಡಿ, 1/2 ಟೀಸ್ಪೂನ್ನಷ್ಟು ಹುರಿದು ಪುಡಿ ಮಾಡಿರುವಂತಹ ಜೀರಿಗೆ ಪುಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಮುಂಚೆ ಕೂಡ ಹಾಕಿದ್ವಿ ನಾವು. ಚಾಟ್ ಮಸಾಲ 1 ಟೇಬಲ್ಸ್ಪೂನ್ನಷ್ಟು. ಸೊ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದ್ಸಲ ಟೇಸ್ಟ್ನ ಚೆಕ್ ಮಾಡಿ ಉಪ್ಪು ಖಾರ ಏನಿದ್ರೂ ಬೇಕಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು ಖಾರ ಹುಳಿಯನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದರ ಮೇಲೆ ಸ್ವಲ್ಪ ಖಾರ ಬೂಂದಿ ಹಾಕ್ಕೊಳ್ತಾ ಇದ್ದೀನಿ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಸೊ ಒಂದು ಬೌಲ್ನಲ್ಲಿ ಬೇಯಿಸಿರುವಂತಹ 4 ಆಲೂಗಡ್ಡೆನ ತೊಗೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕಿವುಚ್ಕೊಳ್ಬೇಕು, ಆಲೂಗಡ್ಡೆನೆಲ್ಲ ಚೆನ್ನಾಗಿ ರೀತಿ ಕಿವುಚ್ಕೊಳ್ಬೇಕು. ನೋಡಿ, ಬಟಾಣಿಯನ್ನು 3-4 ಗಂಟೆ ನೀರಿನಲ್ಲಿ ನೆನೆ ಹಾಕಿ ಕುಕ್ಕರ್ನಲ್ಲಿ ಹಾಕಿ ಒಂದು 5-6 ವಿಷಲ್ ಚೆನ್ನಾಗಿ ಕೂಗಿಸ್ಕೊಳ್ಳಿ. ಸೊ ಬೇಯಿಸಿರೋಂತಹ ಬಟಾಣಿಯನ್ನು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಚೆನ್ನಾಗಿ ಕಿವುಚ್ಕೊಂಡಿರೋಂತಹ ಬಟಾಣಿಯನ್ನು ಆಲೂಗಡ್ಡೆಗೆ ಹಾಕ್ಕೊಳ್ಳಿ. ಸೊ ಬಟಾಣಿ ಕೂಡ ಚೆನ್ನಾಗಿ ಬೆಂದಿರಬೇಕು. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಈರುಳ್ಳಿಯನ್ನು ಈ ರೀತಿ ಕಿವುಚ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿಯನ್ನು ಹಾಕಿದ್ದಾದಮೇಲೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪು, 1 ಟೇಬಲ್ಸ್ಪೂನ್ನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಪೆಪ್ಪರ್ ಪೌಡರ್ 1/4 ಟೀಸ್ಪೂನ್ನಷ್ಟು, ಜೀರಾ ಪೌಡರ್ 1/2 ಟೇಬಲ್ಸ್ಪೂನ್ನಷ್ಟು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಧನಿಯಾ ಪೌಡರ್ 1 ಟೇಬಲ್ಸ್ಪೂನ್, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ 1 ಟೇಬಲ್ಸ್ಪೂನ್ನಷ್ಟು, ಚಾಟ್ ಮಸಾಲ 1 ಟೇಬಲ್ಸ್ಪೂನ್. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಮಗೆ ಪಾನಿಪುರಿಗೆ ಬೇಕಾಗಿರೋಂತಹ ಸ್ಟಫಿಂಗ್ ಕೂಡ ಈಗ ರೆಡಿ ಆಯಿತು. ಸೊ ನೋಡಿ, ನಾವಾಗಲೇ ಕರೆದಿಟ್ಕೊಂಡಿದ್ವಲ್ಲ ಎಣ್ಣೆನಲ್ಲಿ ಫ್ರೈ ಮಾಡಿದ್ವಲ್ಲ ಪೂರಿ, ಸೊ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. 1 ಕಪ್ ರವೆನಲ್ಲಿ ಎಷ್ಟೊಂದು ಪೂರಿ ಆಗಿದೆ ನೋಡಿ, ಪೂರಿ ಕೂಡ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಸ್ಪೂನ್ನಲ್ಲಿ ಈ ರೀತಿ ಮಾಡಿದ್ರೂ ಕೂಡ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಿದೆ. ಸೊ ನಮಗೀಗ ಪಾನಿಪುರಿಗೆ ಬೇಕಾಗಿರೋಂತಹ ಪಾನಿ ರೆಡಿಯಾಗಿದೆ, ಸ್ಟಫಿಂಗ್ ರೆಡಿಯಾಗಿದೆ, ಪೂರಿ ಕೂಡ ರೆಡಿಯಾಗಿದೆ. ಸೊ ಈಗ ಇದನ್ನು ರೆಡಿ ಮಾಡಿಕೊಂಡು ತಿನ್ನೋದೊಂದೇ ಬಾಕಿ. ಸೊ ಪೂರಿ ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿದೆ. ಸೊ ಈಗ ಇದರೊಳಗಡೆ ನಾವು ಮಾಡ್ಕೊಂಡಿರೋಂತಹ ಸ್ಟಫಿಂಗನ್ನು ಇಟ್ಕೊಳ್ಳೋಣ.
ಮೇಲೆ ಸ್ವಲ್ಪ ಆನಿಯನ್ ಹಾಕ್ಕೊಳ್ಳೋಣ. ಸೊ ಆನಿಯನ್ ಹಾಕಿದ್ದಾದಮೇಲೆ ಪಾನಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಈಗ ಪಾನಿನಲ್ಲಿ ಡಿಪ್ ಮಾಡಿ. ಸೊ ಇದನ್ನು ಟೇಸ್ಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಅದನ್ನು ಟೇಸ್ಟ್ ಮಾಡ್ತೀನಿ. ಸೊ ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಟೇಸ್ಟಿಯಾಗಿದೆ. ಸೊ ಇದೇ ರೀತಿ ಒಂದು ತಪ್ಪದೆ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ, ಹೊರಗಡೆ ಹೋಗೋದನ್ನೇ ಆಮೇಲೆ ಬಿಡ್ತೀರಾ, ಮನೆಯಲ್ಲೇ ಈಸಿಯಾಗಿ ನೀವು ಪಾನಿಪುರಿಯನ್ನು ಮಾಡ್ತೀರಾ, ಸೊ ಅಷ್ಟು ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಬೇಕಾಗಿರೋಂತಹ ಒಂದು ರೆಸಿಪಿ ಇದು. ಸೊ ಟ್ರೈ ಮಾಡಿ ನಿಮ್ಗೆ ಹೇಗೆ ಬಂತನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಫೀಡ್ಬ್ಯಾಕ್ ಕೊಡೋದನ್ನು ಮರಿಬೇಡಿ. ಈ ರೀತಿಯಾದಂತಹ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಆಕ್ಟಿವೇಟ್ ಮಾಡಿ, ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ತಪ್ಪದೆ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ನೊಂದಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.